ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲೋ ಆಶ್ರಮದಲ್ಲಿ ತಂದೆ ತಾಯಿ ಪ್ರೀತಿನೇ ಇಲ್ಲದೆ ಬೆಳೆಯೋ ಹಾಗೆ ಮಾಡಿದ್ವಿ. ತುಂಬಾ ಸಂಕಟ ಆಗ್ತಿದೆ ಸೇವಂತಿ. ನಮಗ್ ಬಂದಿರೋ ಪರಿಸ್ಥಿತಿ ಬೇರೆ ಯಾವ ತಂದೆ ತಾಯಿಗೂ ಬರಬಾರ್ದು. ಆ ದೇವ್ರು ನಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಸೇವಂತಿ. ಅಮ್ಮ, ಇದನ್ನ ಯಾರು ಮಾಡಿದ್ದಲ್ಲ, ಅಥವಾ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದು ಅಲ್ಲ. ಹೀಗೆ ಆಗ್ಬೇಕು, ನಾ ನಿಮ್ಮನ್ನ ಬಿಟ್ಟು ನೀವ್ ನನ್ನನ್ನ ಬಿಟ್ಟು ಎಲ್ಲೋ ಬದುಕ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿತ್ತು. ನಮ್ ಸಮಾಧಾನಕ್ಕೆ ಹೀಗೆಲ್ಲ ಹೇಳ್ಕೋಬಹುದು ಅಷ್ಟೇ. ಒಂದೊಂದ್ಸಲ ನಾವೆಂತ ತಂದೆ ತಾಯಿ ಅನ್ಸುತ್ತೆ. ಮಗಳಿಗೆ ಪ್ರೀತಿನೇ ಕೊಡಕ್ ಆಗ್ಲಿಲ್ವಲ್ಲ ಅಂತ ನೋವಾಗುತ್ತೆ. ನೀನ್ ಹೇಗಮ್ಮ ಆ ದಿನಗಳನ್ನ ಕಳೆದೆ, ಅದು ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ಅತ್ತೆ, ಆಗೋಗಿರೋದನ್ನ ನೆನಪು ಮಾಡಿಕೊಂಡು ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ನೀವು ನೋವು ಪಡೋದಲ್ದೆ ಸೇವಂತಿನ ಬೇಜಾರು ಮಾಡ್ತಿದ್ದೀರಾ ನೀವು? ಬೇಜಾರು ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಪ್ಪ. ಸೇವಂತಿಗೆ ನಮ್ ಪ್ರೀತಿ ಸಿಗ್ಲಿಲ್ಲ ಅನ್ನೋದೇ ನನ್ ಸಂಕಟ. ಪಾಸ್ಟ್ ಇಸ್ ಪಾಸ್ಟ್, ಆದ್ರೆ ಪ್ರೆಸೆಂಟ್ ಇಸ್ ಪ್ರೆಸೆಂಟ್. ಇನ್ ಮುಂದೆ ಆ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋ ಹಾಗಿಲ್ಲ, ಅದ್ರ ಬಗ್ಗೆ ಯಾವತ್ತು ಡಿಸ್ಕಸ್ ಮಾಡೋ ಹಾಗಿಲ್ಲ. ನೀವು ಇದನ್ನ ರಿಕ್ವೆಸ್ಟ್ ಅಂತನಾದ್ರೂ ಅನ್ಕೋಬಹುದು, ಇಲ್ಲ ಆರ್ಡರ್ ಅಂತನಾದ್ರೂ ತಿಳ್ಕೋಬಹುದು. ಒಟ್ಟಿನಲ್ಲಿ ಇವತ್ತಿಂದ ಮನೆಯಲ್ಲಿ ಬರೀ ಖುಷಿ ವಿಚಾರಗಳನ್ನ ಮಾತ್ರ ಮಾತಾಡ್ಬೇಕು. ನಮ್ಮನೇಲಿ ಯಾವಾಗ್ಲೂ ಸಂತೋಷ ತುಂಬಿರ್ಬೇಕು, ಸರಿನಾ ಅರ್ಜುನ? ಈಗ ನಾವು ಬರೀ ಸೇವಂತಿನ ಮಾತ್ರ ಖುಷಿಯಾಗಿಡೋದಲ್ಲ, ಅವಳು ಹೊಟ್ಟೆಲಿರೋ ಮಗುನೂ ಖುಷಿಯಾಗಿಡ್ಬೇಕು. ಅಂದ್ರೆ ನಾವು ಆಡೋ ಮಾತು ಯಾವಾಗ್ಲೂ ಒಳ್ಳೇದಾಗಿರ್ಬೇಕು. ಒಳ್ಳೆ ವಿಷಯ ಮಾತಾಡಿದ್ರೆ ಆ ಮಗು ಖುಷಿಯಾಗಿರುತ್ತೆ, ನೋವಾಗುವಂತ ಮಾತಾಡಿದ್ರೆ ಅದಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ನಾವು ಆಡೋ ಮಾತುಗಳು ಸಂತೋಷ ತರುವಂತ ಮಾತುಗಳೇ ಆಗಿರ್ಬೇಕು. ಸರಿ ಶಾಂತ, ನಾವಿನ್ ಹೊರಡ್ತೀವಿ, ಆಗ್ಲೇ ಲೇಟ್ ಆಗೋಯ್ತು. ಲೇಟ್ ಆಗೋದ್ರೆ ಅತ್ತೆ ಏನಿಲ್ಲ, ಊರು ಕೆರಿ ಎಲ್ಲ ಒಂದ್ ಮಾಡ್ಬಿಡ್ತಾರಷ್ಟೇ. ಏನ್ ಹೇಳ್ತಿದ್ದೀರಾ, ಹೊರಡದ? ಹಾ ಶಾಂತ, ಅತ್ತೆ ಬೇರೆ ಬೇಗ ಬರ್ಬೇಕು ಅಂತ ಹೇಳಿ ಕಳ್ಸಿದ್ದಾರೆ ನಮ್ಮನ್ನ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ, ನೀವ್ ಇದ್ದು ಹೋಗಿ. ಬೇಡ ಶಾಂತ, ಬೇಕಾದ್ರೆ ನಾಳೆ ಸ್ವಲ್ಪ ಬೇಗ ಬರ್ತೀವಿ, ಆದ್ರೆ ಇವಾಗ ಹೋಗ್ಬೇಕು ಪ್ಲೀಸ್. ಸರಿ, ಹುಷಾರು. ಹೋಗ್ ಬರ್ತೀವಿ. ಸರಿ ಅತ್ತೆ, ಹೋಗ್ ಬರ್ತೀವಿ. ಸರಿ, ಹುಷಾರಾಗಿ ನೋಡ್ಕೊಳಪ್ಪ. ಹುಷಾರಮ್ಮ. ಬಾ ಸೇವಂತಿ. ಅತ್ತೆ, ಇವತ್ತು ಅಮ್ಮನ ಮನೇಲಿ ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಸೇವಂತಿ, ನಾವಾಗೆ ನಿನ್ನ ಹೆರ್ಗೆ ಕಳ್ಸೋವರೆಗೂ ನೀನ್ ತವ್ರ ಮನೆಗೆ ಹೋಗೋ ಹಾಗೆ ಇಲ್ಲ. ಅದು ಅಲ್ಲದೆ ನಿಮ್ಮಪ್ಪ ಫಾರಿನ್ ಹೋಗಿದ್ದಾರೆ, ಪಾಪ ಶಾಂತ ಒಬ್ಳೆ ಇದ್ದಾಳೆ, ಅವಳೊಬ್ಳೆ ನಿನ್ನನ್ನ ನೋಡ್ಕೊಳಕಾಗುತ್ತಾ? ಅದಕ್ಕೆ ನಿನ್ನ ವಾಪಸ್ ಕರ್ಕೊಂಡ್ ಬಂದಿದ್ದು. ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ ಸೇವಂತಿ, ಈಗ ನಾವು ಬಂದ್ವಲ್ಲ ಒಳ್ಳೇದೇ ಆಯ್ತು. ಏನಾಯ್ತು ಅರ್ಜುನ? ಅಮ್ಮ, ಯಾರೋ ರೋಡಲ್ಲಿ ಕಲ್ಲಡ್ಡ ಹಾಕಿದ್ದಾರೆ. ಅಯ್ಯೋ, ಅಲ್ಲ ಕಣ ಅರ್ಜುನ, ಏನ್ ಜನಗಳು ಇವರು, ಸ್ವಲ್ಪನು ಬುದ್ಧಿನೇ ಇಲ್ಲ. ಅರ್ಜುನ್ ಸರ್, ನೀವೊಬ್ರೆ ಹೋಗೋದ್ ಬೇಡ, ಇರಿ ನಾನು ಬರ್ತೀನಿ. ಸೇವಂತಿ, ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ಅಮ್ಮ, ನೀವಿಬ್ರು ಇಲ್ಲೇ ರೀ, ನಾನು ಕ್ಲಿಯರ್ ಮಾಡ್ತೀನಿ. ಬೇಡ ಕಣ, ನಾನು ಬರ್ತೀನಿ ನಡಿ. ದಾರಿಲಿ ಕಲ್ಲು ಇಟ್ಟಿದಾರಲ್ಲ, ಏನ್ ಜನ! ಏನಿದು, ಬಿಡವ, ನಾನು ತೆಗಿತೀನಿ. ಇರೋ, ನಾನು ತೆಗಿತೀನಿ. ಬಿಡಿ ಅರ್ಜುನ್ ಸರ್.
ಸಮಾಧಾನ ಸೇವಂತಿ ಡಾಕ್ಟರ್, ಸೇವಂತಿಗೇನೂ ಆಗಿಲ್ಲ ಅಲ್ವಾ? ಹುಷಾರಾಗಿದ್ದಾರೆ ತಾನೇ? ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಅದಕ್ಕೆ ಇವ್ರಿಗೆ ಏನೂ ಆಗಿಲ್ಲ. ಬಿದ್ದಿದ್ದಕ್ಕೆ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಅವ್ರ ಗರ್ಭಕೋಶ ತುಂಬಾ ವೀಕ್ ಆಗಿದೆ. ಡಾಕ್ಟರ್ ಏನ್ ಹೇಳ್ತಿದ್ರ? ಎಸ್ ಮಿಸ್ಟರ್ ಅರ್ಜುನ್, ಬಟ್ ನೀವು ಗಾಬರಿ ಆಗೋ ಅಗತ್ಯ ಇಲ್ಲ. 3 ತಿಂಗಳು ಅವ್ರೇನು ಕೆಲಸ ಮಾಡದೆ ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿಯೋಗುತ್ತೆ. ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವರು ಭಾರವಾಗಿರೋ ವಸ್ತುನ ಎತ್ತೋ ಆಗಿಲ್ಲ, ಮೆಂಟಲಿ ಡಿಸ್ಟರ್ಬ್ ಆಗೋ ಆಗಿಲ್ಲ. ನೀವೆಷ್ಟು ಕೇರ್ಫುಲ್ ಆಗಿ ನೋಡ್ಕೋತೀರೋ ಅಷ್ಟೇ ಒಳ್ಳೇದು. ಸರಿ ಡಾಕ್ಟರ್, ಇನ್ಮೇಲೆ ನನ್ನ ಸೇವಂತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಭಾರ ಎತ್ತೋಕೆ ಬಿಡೋದೇ ಇಲ್ಲ ನಾನು. ಗುಡ್ ಡಾಕ್ಟರ್, ಈಗ ಸೇವಂತಿನ ಕರ್ಕೊಂಡೋಗ್ಬೋದಾ? ಹಾ, ಕರ್ಕೊಂಡೋಗಿ, ಬಟ್ ಮುಂದೆ ರೆಗ್ಯುಲರ್ ಚೆಕಪ್ ಇರುತ್ತೆ. ಈಗ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ದಿನ ನೈಟ್ ತಗೊಳಕ್ ಹೇಳಿ, ಆದಷ್ಟು ಬೇಗ ಸರಿ ಹೋಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಆಗ್ಬೇಕಾಗಿರೋ ಅನಾಹುತದ ಮುನ್ಸೂಚನೆ ನಿನ್ನೊಳಗ ದಿಗಿಲ್ ಉಡ್ಸೈತೆ ತಮ್ಮ, ದಿಗಿಲ್ ಉಡ್ಸೈತೆ. ಎಚ್ಚೆತ್ತು ಕಾಪಾಡ್ಕೊಂಡ್ರ ಮುತ್ತುಳಿತೈತೆ, ಇಲ್ಲ ಒಡೆದು 3 ಹೋಳಾಗಿ ಹಾಳಾಗ್ತೈತೆ. ಒಂದನ್ನ ಪಡ್ಕೊಳ್ಳೋ ಆಸೆಯಾಗ ಇನ್ನೊಂದನ್ನ ಕಳ್ಕೊತೀರಿ, ಹುಷಾರು. ಈ ಕಾರಣಕ್ಕೆ ನನ್ನ ಸೇವಂತಿನ ಆಚೆ ಕಳ್ಸೋಲ್ಲ ಅಂತ ಹೇಳಿದ್ದು, ಈಗ ನೋಡಿ ಏನಾಯ್ತು ಅಂತ. ನಮ್ ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಒಂದಲ್ಲ ಒಂದು ಅನಾಹುತಗಳಾಗ್ತಾನೆ ಇದೆ. ದೇವ್ರೆ, ಯಾಕಪ್ಪ ನಮ್ಗೆ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ನಾವು ನಿನ್ಗೆ ಏನ್ ಅನ್ಯಾಯ ಮಾಡಿದೀವಿ? ಅದೇನು ಹೇಳ್ತಾರಲ್ಲ, ಗ್ರಹಚಾರ ಕೆಟ್ಟರೆ ದೇವ್ರೇನ್ ಮಾಡ್ತಾನೆ ಅಂತ. ಹಾಗಾಯ್ತು ನಮ್ ಕತೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ ಮುಂದೆ ಆದ್ರೂ ಕೇರ್ಫುಲ್ ಆಗಿರ್ಬೇಕು. ಓ ಮೈ ಗಾಡ್, ಈ ತರ ಆಗತ್ತಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಥ ಟೈಮಲ್ಲಿ? ಪ್ರಿಯಾ ಕೊನೆಗೂ ಅವಳು ಹೇಳ್ದಾಗೆ ಮಾಡಿಬಿಟ್ಲು. ನಿಜವಾಗ್ಲೂ ಅವಳು ಜೀನಿಯಸ್. ನಿಧಾನ ಕಲ್ಪನಾ, ಸೇವಂತಿ ಹೇಗಿದ್ದಾಳೆ? ಅಕ್ಕ ಅರ್ಜುನ, ಸೇವಂತಿ ಅಕ್ಕ ನಿಂಗೆ ಏನೂ ಆಗಿಲ್ಲ ತಾನೆ? ಹುಷಾರಾಗಿದ್ಯಾ ಅಲ್ವಾ? ಸೇವಂತಿ ಹೇಗಿದೆಯಾ ಕಂದ, ನಿನ್ಗೇನು ಆಗ್ಲಿಲ್ಲ ತಾನೆ? ಎಲ್ರೂ ಒಂದೇ ಸಲ ಅದ್ ಪ್ರಶ್ನೆ ಕೇಳಿದ್ರೆ ಹೇಗೆ ಹೇಳ್ತಾಳೆ ನೋಡಿ. ದಯವಿಟ್ಟು ಎಲ್ರು ಸ್ವಲ್ಪ ಸಮಾಧಾನವಾಗಿರಿ. ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ನಮ್ ಸೇವಂತಿ ಹುಷಾರಾಗೇ ಇದ್ದಾಳೆ. ಡಾಕ್ಟರ್ ಏನ್ ಹೇಳಿದ್ರು, ಏನು ತೊಂದ್ರೆ ಇಲ್ವಂತ? ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಒಂದ್ 3 ಮಂತ್ಸ್ ಸೇವಂತಿ ಏನು ಮಾಡೋ ಹಾಗಿಲ್ವಂತೆ, ಭಾರನ ಎತ್ತಬಾರ್ದು ಅಂತ ಹೇಳಿದ್ದಾರೆ. ಪರವಾಗಿಲ್ಲ ಅಕ್ಕ, ಏನು ಮಾಡೋದು ಬೇಕಾಗಿಲ್ಲ. ಒಟ್ಟಿನಲ್ಲಿ ಏನು ಆಗ್ಲಿಲ್ವಲ್ಲ, ಅಷ್ಟೇ ಸಾಕು. ಮೊಮ್ಮಗಳೇ, ಹೀಗೇಗಿದ್ಯಾ ಕಂದ? ಪರವಾಗಿಲ್ಲ ಅಜ್ಜಿ, ಆರಾಮಾಗಿದ್ದೀನಿ. ಅಪ್ಪ, ದೇವ್ರ ದೊಡ್ಡನಮ್ಮ, ಅಂತೂ ನಿನ್ನ ಕಾಪಾಡ್ಬಿಟ್ಟ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವ್ ಏನ್ ಮಾಡ್ಬೇಕಿತ್ತು ಹೇಳು. ಅಜ್ಜಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲಿರೋವಾಗ ನನ್ಗೇನು ಆಗಲ್ಲ. ನೋಡು ಅರ್ಜುನ, ಸೇವಂತಿ ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ದೆ ನೀವಿಬ್ರು ಆಚೆ ಹೋಗೋ ಆಗಿಲ್ಲ. ಸರಿ ಮಾವ, ನನಗೊಂದು ಅರ್ಥ ಆಗ್ತಿಲ್ಲ.
ಅವಾಗ್ಲೇ ಕೇಳಿದ್ದಕ್ಕೆ ಹೊಟ್ಟೆಗ್ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಏನು ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ, ಹೊಟ್ಟೆ ಏಟಾದ್ರೆ ಈ ರೀತಿ ಹುಷಾರಾಗೋದಕ್ಕೆ ಈಗ ಸಾಧ್ಯ? ನೀವೆಲ್ಲರೂ ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಯಶೋಧ, ನೀನು ನಿನ್ನ ಯೋಚನೆಗಳು ಒಂದು ಸರಿ ಇಲ್ಲ. ಹೊಟ್ಟೆಗೆ ಪೆಟ್ಟು ಬಿದ್ದಿದ್ ಮಾತ್ರಕ್ಕೆ ಏನಾದರೂ ಆಗೋಗುತ್ತೆ ಅಂತನಾ? ಹಾಗೇಳಿ. ನೀನು ನನ್ನ ಮೊಮ್ಮಗಳನ್ನ ಕಾಣಕ್ ತಾನೆ? ನಿನ್ನ ಮೇಲೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ ಅಂದಿದ್ರೆ ಇದನ್ನೆಲ್ಲ ನಾನು ಮಾಡ್ತಿದ್ನ ಹೇಳು? ನಿಜ ಹೇಳ್ಬೇಕು ಅಂದ್ರೆ ಈಗಲೂ ನನಗೆ ಸಂಕಟ ಆಗ್ತಿದೆ. ನನ್ನ ಕಣ್ಣು ಮುಂದೆನೆ ನಿನ್ಗೆ ಈ ರೀತಿ ಆಯ್ತಲ್ಲ ಅಂತ. ಆದ್ರೆ ನೀನ್ ಮಾತ್ರ ನಾನೇನು ಮಾಡೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ನೋಡು, ಇನ್ನು ಕಾಲ ಮೆಚ್ಚಿಲ್ಲ. ಈ ಕೋಪ ಎಲ್ಲ ಬಿಟ್ಟು ಒಳ್ಳೆವಳಾಗು. ನೋಡು, ನಿನ್ಗೇನಾರು ಆದ್ರೆ ನನ್ನ ಕೈಲಿ ಸೇರಿಸ್ಕೊಳಕ್ಕಾಗಲ್ಲ. ಬೇಕಿದ್ರೆ ನಾನು ನಿನ್ನ ಪರವಾಗಿ ನಿಂತ್ಕೋತೀನಿ. ಆದ್ರೆ ಈ ನಿನ್ನ ದರಿದ್ರ ಜೀವನ ಮಾತ್ರ ಬೇಡ. ಕೇಯ್, ದರಿದ್ರ ಜೀವನ ನಂದಲ್ಲ, ನಿಮ್ ಮುದ್ದಿನ ಮೊಮ್ಮಗಳು ಸೇವಂತಿದು. ಏಯ್, ನಾರ್ಗೆ ಬಿಗಿಡಿದು ಮಾತಾಡು. ನೋಡಿದ್ರ, ಅವಳಿಗೆ ಬೈದಿದ ತಕ್ಷಣ ನಿಮ್ಮ ಕೋಪ ಹೇಗ್ ಬರ್ತಿದೆ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ನನ್ನನ್ನ ಎಲ್ಲಿಟ್ಟಿದ್ರ, ಅವಳನ್ನ ಎಲ್ಲಿಟ್ಟಿದ್ರ ಅಂತ. ನಾನು ಇಷ್ಟು ಹೇಳಿದ್ರು ನಿನಗೆ ಬುದ್ಧಿನೇ ಬರೋದಿಲ್ವಾ? ಇಷ್ಟೊತ್ತವರೆಗೂ ನಿಂತು ನಿನ್ ಜೊತೆ ಮಾತಾಡನಲ್ಲ, ಅದು ನನ್ ತಪ್ಪು. ಸೇವಂತಿ ಹೆಸರು ಹೇಳಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಕಡೆ. ಸರಿಗಿದ್ರ ಇಬ್ರು ನೂಲಿಗ್ ತಕ್ಕಂಗ್ ಸೀರೆ ಅನ್ನೋ ಹಾಗೆ ಅಜ್ಜಿಗ್ ತಕ್ಕಂಗ್ ಮೊಮ್ಮಗಳು. ಅವಳು ನಿಮ್ಮನ್ ಬಿಟ್ಕೊಡಲ್ಲ, ನೀವು ಅವಳನ್ನ ಬಿಟ್ಕೊಡಲ್ಲ. ಒಂಥರ ಬೈ ಒನ್ ಗೆಟ್ ಒನ್ ಇದ್ದಾಗೆ. ಹೌದು, ನಮ್ಮನೆಯಲ್ಲಿ ಯಾರು ಯಾರನ್ನು ಬಿಟ್ಕೊಡಲ್ಲ. ಏನೀಗ ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇವಾಗ ಬಂದ್ರಿ ನೋಡಿ ಮ್ಯಾಟ್ರಿಗೆ. ನಿಮ್ ಮೊಮ್ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಕೇಳ್ಪಟ್ಟೆ. ಹೌದು, ಏನೀಗ? ಅವಳ ಅಮ್ಮ ಆಗಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳಕ್ ಬಂದೆ. ಈ ಮನೆ ಹಳಿ ಏನೇ ಹೇಳ್ತಿದ್ಯಾ? ನಿಜನ ಹೇಳ್ತಾ ಇದೀನಿ. ಅವಳ ತಾಯಿ ಆಗೋದು, ನೀವು ಅವಳನ್ನ ಮೆರೆಸೋದು ನನಗಿಷ್ಟ ಇಲ್ಲ. ಆ ವೈಭವನ ನನ್ನ ಕಣ್ಣಿಂದ ನೋಡಕ್ಕೂ ಆಗಲ್ಲ. ಬರ್ದಿಟ್ಕೊಳ್ಳಿ ಅವಳನ್ನ ಹೇಗ್ ಬರ್ಬಾದ್ ಮಾಡ್ತೀನಿ ಅಂತ. ಅಮ್ಮ ಆಗೋ ಅವಕಾಶನ ಕಿತ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ. ಈಗ ನನಗೆ ಕೌಂಟ್ ಡೌನ್ ಸ್ಟಾರ್ಟ್ಸ್. ಅಯ್ಯೋ ದೇವ್ರಿ, ನಿನ್ಗೆ ಯಾಕೆ ಇಂಥ ಬುದ್ಧಿ ಬಂತು? ಸೇವಂತಿ ನಿನ್ಗೇನ್ ಅನ್ಯಾಯ ಮಾಡಿದಾಳೆ? ಅವಳು ಮಾಡಿದ್ದನ್ನ ಹೇಳ್ತಾ ಹೋದ್ರೆ ಕಮ್ಮಿ ಕಮ್ಮಿ ಅಂದ್ರು ಎರಡು ದಿವಸ ಸಾಲಲ್ಲ. ಈಗ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿನ್ಗೆ? ನೀನಿಂತವಳಂತ ಗೊತ್ತಿದ್ದೀರಿ, ಅವತ್ತಿ ನಿನ್ನ ಸಾಯಿಸಿ ನಿನ್ ತಿಥಿ ಮಾಡ್ಬಿಡ್ತಿದ್ದೆ. ಕೊನೆಗೂ ನಾಯ್ಬಾಲ ಡೊಂಕೋನದ್ನ ಸಾಬೀತ್ ಮಾಡ್ಬಿಟ್ಟೆ ಕಣೆ ನೀನು. ಆದ್ರೆ ಒಂದು ವಿಷಯನ ಅರ್ಥ ಮಾಡ್ಕೊ, ವಿಷ ಕೊಟ್ಟವರಿಗೆ ಹಾಲೇರಿಬೇಕು ಅಂತಾರೆ, ಆದ್ರೆ ಆ ವಿಚಾರದಲ್ಲಿ ನೀನ್ ಉಲ್ಟ ಮೈ ತುಂಬ ವಿಷನೇ ತುಂಬಿಕೊಂಡಿದ್ಯಾ? ನಾಗರಾವು ಕಣೆ, ನಾಗರಾವು ಕಣೆ ನೀನು. ನೀವೇನಾದ್ರೂ ಹೇಳ್ಕೊಳ್ಳಿ, ನಾನ್ ಮಾತ್ರ ಅವಳ ಸುಮ್ನೆ ಬಿಡಲ್ಲ. ಪಕ್ಕ ಎರಡ್ರಲ್ಲಿ ಒಂದ್ ಮಾಡೇ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಕಣ್ ಮುಂದೆ ಅವಳು ಮಾತ್ರ ಹಾಯಾಗಿರ್ಬಾರ್ದು. ಇದೇ ಇದೇ ನಿನ್ ಮಾತ? 100%. ಆದ್ರೆ ನಾನ್ ಹೇಳ್ತೀನಿ ಕೇಳಿಸ್ಕೋ, ಸೇವಂತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವತ್ತೇ ನಿನ್ ಕತೆ ಮುಗೀತು ಅಂತ ತಿಳ್ಕೋ. ನಿನ್ನ ಈ ಭೂಮಿ ಮೇಲೆ ಹುಟ್ಟೆ ಇಲ್ಲ ಅನ್ಸ್ಬಿಡ್ತೀನಿ. ಅಜ್ಜಿ, ನಿಮ್ಮಿಂದ ನನ್ನ ಏನೂ ಮಾಡ್ಕೊಳಕಾಗಲ್ಲ. ಸರಿ, ಟೈಮ್ ಆಗ್ತಾ ಇದೆ, ನೀವ್ ಹೇಳ್ದಾಗ ಏನಾದ್ರೂ ಆದ್ರೆ ಫೀಲ್ಡ್ ಅಲ್ಲಿ ಸಿಗೋಣ. ಬಾಯ್. ಅಯ್ಯೋ ದೇವ್ರಿ, ಇವಳೇನ್ ಹೀಗೆ ಹೇಳ್ತಿದ್ದಾಳೆ? ಇಲ್ಲ, ಇವಳ ನಂಬ ಹಾಗಿಲ್ಲ. ಇವಳು ಯಾವ್ದಕ್ಕೂ ಹೆಸೋದಿಲ್ಲ, ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾಳೆ ಇವಳು. ಇನ್ಮೇಲೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಸೇವಂತಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು. ಅಯ್ಯೋ ದೇವ್ರಿ, ಅವಳು ಆಡಿದ ಮಾತನ್ನೆಲ್ಲ ಕಲ್ಪನ ಕೇಳಿಸ್ಕೊಂಬಿಟ್ಲ, ನಾನೇನ್ ಮಾಡ್ಲಿ?
ಸೊಸೆ, ಯಾಕೆ ಬೇಜಾರಲ್ಲಿದ್ಯಾ? ಅವಳು ಆಡಿದ ಮಾತನ್ನ ಮನ್ಸ್ ಕಚ್ಕೊಂಡಿದ್ಯಾ? ಹಾ ಅತ್ತೆ, ಅವಳು ಹಾಗೆ ಹೇಳ್ದಾಗಿಂದ ಯಾಕೋ ಮನ್ಸಿಗೊಂಥರ ಕಸಿವಿಸಿ ತುಂಬಾ ಭಯ ಆಗ್ತಿದೆ ಅತ್ತೆ. ಹೆದ್ರಕೋಬೇಡ, ಏನೂ ಆಗಲ್ಲ. ಅವಳು ಹೇಳ್ದಾಗೆಲ್ಲ ಆಗಲ್ಲ, ಮೇಲಾಗಿ ಅವಳು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ರಕ್ಷಣೆಗೆ ಆ ಭಗವಂತ ಇದ್ದಾನೆ. ಇಲ್ಲ ಅತ್ತೆ, ಹಾಗನ್ಕೊಂಡು ನಾವು ಸುಮ್ಮನೆ ಮೈ ಮರೆಯೋದಕ್ಕಾಗಲ್ಲ ಅತ್ತೆ. ಅವಳು ಸರಿಗಿಲ್ಲ, ಅವಳು ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಮೊನ್ನೆ ನನ್ನ ಮೊಬೈಲ್ಗೆ ಯಾರೋ ಒಂದ್ ಮೆಸೇಜ್ ಕಳ್ಸಿದ್ರು, ಏನ್ ಗೊತ್ತಾ? ಬೊಗಳುದೇಲಿರೋ ನಾಯಿಲ್ಲ, ಟೀಕಿಸ್ತೇಲಿರೋ ಬಾಯಿಲ್ಲ, ಇವೆರಡು ಇಲ್ಲದೆ ಊರೇ ಇಲ್ವಂತೆ. ಒಳ್ಳೆ ಸಮಾಜದಲ್ಲಿ ಕೆಟ್ಟ ಜನನೂ ಇರ್ತಾರೆ. ನೋಡು, ಅವಳೇನು ಹೇಳಿದ್ಲು ಅಂತ ನೀನ್ ತಲೆ ಕೆಡ್ಸ್ಕೋಬೇಡ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಹಾ ಅತ್ತೆ, ನೀನು ಈ ರೀತಿ ಇದ್ರೆ ಮಕ್ಳು ಹೆದರ್ಕೋತಾರೆ. ಸರಿ ಸರಿ, ಶಾಸ್ತ್ರಕ್ಕೆ ಏನೇನ್ ಬೇಕೋ ಎಲ್ಲ ತಗೋ, ಯಾವ್ದನ್ನು ಮರಿಬೇಡ. ನಾವು ಹೋಗೋದ್ ಲೇಟ್ ಆದ್ರೆ ಶಾಂತ ಬೇಜಾರ್ ಮಾಡ್ಕೋತಾಳೆ. ಹೋಗ್. ಸರಿ ಅತ್ತೆ. ಪ್ರತಾಪ, ಅಶ್ವಿನ್, ಪೂಜಾ ಬಂದ್ವೇಜಿ. ರಾಘವ್, ಯಶೋದಾ, ಎಲ್ಲ ಬೇಗ ಬಂದ್ರಪ್ಪ, ಟೈಮ್ ಆಗತ್ತೆ. ಬಾ, ರೆಡಿನಾ? ಅಜ್ಜಿ, ಇಫ್ ಯು ಡೋಂಟ್ ಮೈಂಡ್, ನೀವ್ ಹೋಗಿರಿ, ನಾವ್ ಆಮೇಲೆ ಬರ್ತೀವಿ. ಯಾಕೋ? ನಮ್ಗೊಂದ್ ಇಂಪಾರ್ಟೆಂಟ್ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀವಿ. ಈ ಟೈಮಲ್ಲಿ ಅಂತ ಇಂಪಾರ್ಟೆಂಟ್ ಕೆಲ್ಸ ಏನಪ್ಪ? ನೀನು ಮೊದ್ಲೇ ಗೊತ್ತಿತ್ತು ತಾನೆ ಇವತ್ತು ನಾವು ಹೂ ಮುಡ್ಸೋ ಶಾಸ್ತ್ರಕ್ಕೆ ಹೋಗ್ತಾ ಇದೀವಿ ಅಂತ. ಯಾಕೋ ಅಶ್ವಿನ್, ನಿನಗ್ ಬರೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ದಿರೋದಕ್ಕೆ ಅನ್ಸುತ್ತೆ, ಕಾರಣ ಹೇಳ್ತಿರೋದು. ಅತ್ತೆ, ನೀವೇನೇನೋ ಅನ್ಕೋಬೇಡಿ, ನಾವು ಅತ್ತೆಗೆ ಗಿಫ್ಟ್ ತರಕ್ ಹೋಗ್ತಾ ಇದೀವಿ. ಅಶ್ವಿನ್, ಒಂದೇ ಕುಟುಂಬ ಅಂದ್ಮೇಲೆ ಎಲ್ರು ಒಟ್ಟಿಗೆ ಹೋದ್ರೆ ಗೌರವ ಮರ್ಯಾದೆ. ನೋಡು, ಗಿಫ್ಟ್ ಯಾವಾಗ ಬೇಕಾದ್ರೂ ತಗೋಬಹುದು ಕಣಪ್ಪ. ಮಾವ, ಅಜ್ಜಿ, ಪ್ಲೀಸ್ ಬೇಡ ಅನ್ಬೇಡಿ, ಡೈರೆಕ್ಟ್ ನಾವ್ ಅಲ್ಲೇ ಬರ್ತೀವಿ. ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ನಿಮ್ಗೆ ಹೇಗ ಅನ್ಸುತ್ತೋ ಹಾಗೆ ಮಾಡಿ. ಅಮ್ಮ, ಬೇಗ ಬರ್ತೀವಿ ಅಂತ ಹೇಳ್ತಿದಾರಲ್ವಾ, ಹೋಗ್ಲಿ ಬರ್ಲಿ ಬಿಡಿ. ಸುಮ್ನೆ ನಮ್ಮಿಂದ ಅವ್ರಿಗೆ ಯಾಕೆ ಡಿಸಪಾಯಿಂಟ್ಮೆಂಟ್ ಆಗ್ಬೇಕು? ಅಶ್ವಿನ್, ಪೂಜಾ, ನೀವ್ ಹೋಗ್ ಬನ್ನಿಪ್ಪ. ಶೋರಪ್ಪ, ಥ್ಯಾಂಕ್ ಯು. ಹ್ಮ್, ಸರಿ, ಹೊರಡೋಣವಾ. ಹ್ಮ್. ಅಣ್ಣ, ಸೇವಂತಿ ಅರ್ಜುನ್ ಬರ್ದೆ ಹೇಗ್ ಹೋಗಕ್ಕಾಗತ್ತೆ? ಇವ್ರು ಯಾವಾಗ್ಲೂ ಹೀಗೆ, ಇಡೀ ಊರೇ ಹೊರಟ್ರು ಇವ್ರಿಬ್ರು ಮಾತ್ರ ಬರಲ್ಲ, ಎಲ್ಲ ವಿಷಯದಲ್ಲೂ ಲೇಟೆ. ಪಾಪ, ಗಂಡ ಹೆಂಡತಿ ಏನೋ ಕಷ್ಟ ಸುಖ ಮಾತಾಡ್ತಿರ್ತಾರೆ, ನಿಧಾನಕ್ ಬರ್ತಾರೆ, ಏನಕ್ಕೆ ಅರ್ಜೆಂಟ್ ಮಾಡ್ತೀರ ಬಿಡಿ. ರೀ, ಮಾತಾಡೋದಕ್ಕೂ ಒಂದ್ ಮೀನಿಂಗ್ ಇರ್ಬೇಕು, ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಾರ್ದು. ಯಾರಿಗೂ ಇಲ್ದಿರ ಕಷ್ಟ ಸುಖ ಅವ್ರಿಗೇನ್ರಿ ಇದೆ? ಹಾಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ಮೇಲೆ ಮಾತಾಡಿದ್ರೆ ಆಗ್ತಿತ್ತಪ್ಪ. ಕರೆಕ್ಟ್ ಆಗಿ ಹೇಳ್ದೆ ಕಣೆ, ಇತ್ತೀಚೆಗಂತೂ ನಮ್ಮ ಅರ್ಜುನ್ ತುಂಬಾ ತಲಾಟೆ ಆಗ್ಬಿಟ್ಟಿದ್ದಾನೆ, ನಾನ್ ಏನ್ ಹೇಳಿದ್ರು ಕೇಳದೇ ಇಲ್ಲ ಅವನು. ನಾನ್ ನಿನ್ನೆ ಹೇಳಿದ್ದೆ ತಾನೆ, ಎಲ್ರು ಬೇಗ ರೆಡಿ ಇರಿ ಹೋಗ್ಬೇಕು ಅಂತ, ಆದ್ರೆ ಅವನ್ಗ ಅದ್ರ ಚಿಂತೆನೆ ಇಲ್ಲ. ಬರ್ಲಿ, ಇವತ್ತು ಮಾಡ್ತೀನಿ ಅವನಿಗೆ. ಅಮ್ಮ, ಅವನೇನೋ ಹುಡ್ಗ, ಅವನಿಗೆ ಗೊತ್ತಾಗೋದಿಲ್ಲ ಈ ಸೇವಂತಿಗೆ ಏನಾಗಿದೆ ಹೇಳು. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನಾಗಾಯ್ತು. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ನಿನ್ಗೆ ಯಾರು ನೋಡು ಅಂದರು? ಒಂದ್ ಕೆಲ್ಸ ಮಾಡು, ಕಣ್ಣು ಮುಚ್ಕೊಂಡಿದ್ ಬಿಡು. ಯಶೋದ, ಹಿಂದೆ ಮುಂದೆ ಗೊತ್ತಿಲ್ದೆ ನನ್ ಮಗ ಸೊಸೆ ಮೇಲೆ ಆರೋಪ ಮಾಡೋದು ನನ್ಗೆ ಇಷ್ಟ ಆಗಲ್ಲ, ಹೇಳ್ತಾ ಇದೀನಿ ನೋಡು. ಅಯ್ಯೋ ಅದ್ಕೆ ನಾನ್ ಏನ್ ಹೇಳ್ಬಾರ್ದು ಅಂತ ಹೇಳ್ದೆ ಅಂತ ನೀವ್ ರೀತಿ ಸಿಡಿ ಮಿಡಿ ಅಂತಿದ್ದೀರಾ? ನಾನು ಇರೋದನ್ ತಾನೇ ಹೇಳ್ದೆ. ಹೇಳೋದಕ್ಕೂ ಒಂದ್ ರೀತಿ ನೀತಿ ಇರುತ್ತಲ್ವಾ? ಪಾಪ, ಅವರಿಬ್ರು ಏನ್ ಮಾಡ್ತಿದ್ದಾರೆ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ದೆ ಸುಮ್ನೆ ಮಾತಾಡ್ಬಾರ್ದು. ನೋಡು, ನನ್ ಮಗ ಸೊಸೆನ್ ದಡ್ರಲ್ಲ, ಅವ್ರಿಗೂ ಗೊತ್ತು ಅವ್ರಿಗೋಸ್ಕರ ಎಲ್ರು ಕಾಯ್ತಾ ಇದೀವಿ ಹೋಗ್ಬೇಕು ಅಂತ. ಸ್ವಲ್ಪ ಸಮಾಧಾನವಾಗಿರು, ಬರ್ತಾರೆ. ಹ್ಮ್, ಯಾರಿಗೂ ಇಲ್ದರ ಮಗ ಸೊಸೆ ಇವ್ರಿಗಿದ್ದಾರೆ. ಸೊಸೆ, ಈಗ್ಲೇ ಟೈಮ್ ಆಗಿದೆ, ಅವ್ರು ಬರೋವರ್ಗು ಕಾಯಕ್ಕಾಗಲ್ಲ. ಅದು ಇಲ್ದಲೆ ಶಾಂತ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ. ನಾನ್ ಬೇರೆ ಅವಳಿಗೆ ಬೇಗ ಬರ್ತೀವಿ ಅಂತ ಹೇಳಿದ್ದೆ, ಇಷ್ಟೊತ್ತಾದ್ರೂ ಹೋಗ್ಲಿಲ್ಲ ಅಂದ್ರೆ ಅವಳೇನ್ ಅಂದ್ಕೊಂತಾಳೆ ಹೇಳು. ಒಂದ್ ಕೆಲ್ಸ ಮಾಡಿ, ನೀವೇ ಹೋಗಿ ಅವರಿಬ್ರನ್ನ ಕರ್ಕೊಂಡ್ ಬನ್ನಿ. ಅತ್ತೆ, ಸೇವಂತಿ ಈಗ ಪ್ರೆಗ್ನೆಂಟ್, ಅವಳೀಗ ಮೊದ್ಲಿನ ತರ ಬೇಗ ಬೇಗ ರೆಡಿ ಆಗೋದಕ್ಕಾಗಲ್ಲ. ಆರಾಮಾಗ್ ಬರ್ಲಿ ಬಿಡಿ, ಬೇಕಾದ್ರೆ ಶಾಂತನ್ ನಾನ್ ಹೇಳ್ತೀನಿ. ಹಾಗಲ್ಲಮ್ಮ, ಶಾಸ್ತ್ರ ಟೈಮ್ಗೆ ನಾವೆಲ್ಲ ಅಲ್ಲಿದ್ರೆ ಒಳ್ಳೇದು, ಅಷ್ಟೊಲ್ದಲ್ಲೇ ದೊಡ್ಡೋರ್ ಮಾಡಿದಾರ, ಎಲ್ಲ ಅದಕ್ಕೂ ಒಂದ್ ಕಾರಣ ಇರುತ್ತೆ, ಅದಕ್ಕೆ ಹೇಳಿದ್ದು.
ನೋಡ್ ಕಲ್ಪನ, ಇಂತ ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರದು. ಅಕಸ್ಮಾತ್ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮನ್ಸಲ್ಲಿ ಅದೇ ಒಂಥರ ಕುರಿತಾ ಇರುತ್ತೆ. ಹಾಗಾದ್ರೆ ಸರಿ, ಇದಕ್ಮೇಲೆ ನಾನೇನು ಹೇಳೋದಕ್ಕಾಗಲ್ಲ. ರಾಘವ್, ನೀವ್ ಹೋಗಿ ಕರ್ಕೊಂಡ್ ಬನ್ನಿ ಅವ್ರನ್ನ. ಸರಿ ಅತ್ತೆಯವ್ರೆ. ರೀ, ನೀವ್ ಹೋಗೋದ್ ಬೇಡ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನಾನೇ ಕರ್ಕೊಂಡ್ ಬರ್ತೀನಿ. ರೀ, ಹೇಳ್ದೆ ತಾನೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ಇಲ್ಲೇ ಇರಿ. ಒಂದ್ ಹೆಜ್ಜೆ ಎಕ್ಸ್ಟ್ರಾ ಇಟ್ರೆ ಕಾಲ್ ಸೌದೋಗುತ್ತೆ ಅನ್ನೋ ಇವಳು ಅರ್ಜುನ್ ಸೇವತಿನ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಿದ್ದಾಳಲ್ಲ, ನನ್ಗೆ ಯಾಕೋ ಡೌಟ್ ಬರ್ತಿದೆ. ಕಾಗದೇ ಇರೋ ನೆನಪುಗಳಿರ್ತವೆ, ಅದನ್ನೆಲ್ಲ ಬಿಟ್ಟು ಕಂಡರೆ ತನ್ನ ಸರ್ವಸ್ವ ಅನ್ಕೊಂಡು ಬಂದಿರ್ತಾಳೆ. ಮತ್ತೆ ತಾನು ಹುಟ್ಟು ಬೆಳೆದಿರೋ ಜಾಗಕ್ಕೆ ಹೋದಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಸಂತೋಷ ಪಡ್ತಾಳೆ. ಕರೆಕ್ಟ್ ಸರ್, ಆದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಹೂ ಮುಡಿಸೋ ಶಾಸ್ತ್ರಕ್ಕೆ ತೋರ್ ಮನೆಗೆ ಹೋಗ್ಬೇಕಾದ್ರೆ ನನ್ನ ರಾಜ್ಕುಮಾರ್ ಏನ ನಡ್ಸ್ಕೊಂಡು ಕರ್ಕೊಂಡು ಹೋಗಕ್ಕಾಗತ್ತಾ? ಇಲ್ಲ ತಾನೆ, ನೋ ಚಾನ್ಸ್. ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ? ಗರ್ಭಿಣಿ ಹೆಂಗಸರ್ನ ಹಿಂದಿನ ಕಾಲದಲ್ಲಿ ಅವ್ರ ತೋರ್ ಮನೆ ಕಳಿಸಬೇಕಾದ್ರೆ ಬಿಳಿ ಬಣ್ಣದ ಕುದುರೆಲ್ ಕಟ್ಟಿರೋ ಸಾರೋಟಲ್ ಕರ್ಕೊಂಡು ಹೋಗ್ತಿದ್ರಂತೆ. ಹೌದಾ? ಆಮೇಲೆ? ಇಲ್ಲ ಅಂದ್ರೆ ಪಲ್ಲಕ್ಕಿಲಿ ಹೊತ್ಕೊಂಡು ಹೋಗ್ತಿದ್ರಂತೆ. ಓ, ಆದ್ರೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವಲ್ವಾ? ಯಾರು ಹೇಳಿದ್ ಕಾರಲ್ಲಿ ಹೋಗ್ತೀವಿ ಅಂತ? ನಾನು ನನ್ನ ಮುದ್ದು ಹೆಂಡತಿನ ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸರ್, ನೀವೇನ್ ತಮಾಷೆ ಮಾಡ್ತಿಲ್ಲ ತಾನೆ? ಓ, ಹಾಗಾದ್ರೆ ನಂಬಿಕೆ ಇಲ್ವಾ? ಮಾಡ್ತೀನಿ. ಸರ್, ಏನ್ ಮಾಡ್ತಿದ್ದೀರಾ ನೀವು? ಹೇಳಿಲ್ವಾ ಹೊತ್ಕೊಂಡು ಹೋಗ್ತೀನಿ ಅಂತ? ಸರ್, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರಷ್ಟೇ. ಸೇವಂತಿ, ಯಾರು ಏನ್ ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ, ನಾನು ನನ್ನ ಹೆಂಡತಿನ ಶಾಸ್ತ್ರದಿನ ನೆಲದ ಮೇಲೆ ನಡೆಯೋದಕ್ಕೆ ಬಿಡಲ್ಲ, ಹೊತ್ಕೊಂಡು ಹೋಗ್ತಾ ಇರೋದೆ. ಅಯ್ಯೋ ಸರ್. ಸರ್ ಬೇಡ ಸರ್. ಸುಮ್ಮನೆ ಬಾ ಸೇವಂತಿ. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ವ್ಯಾಲಿಡಿಟಿ ಜಾಸ್ತಿ, ಕೆಟ್ಟತನಕ್ಕೆ ತುಂಬಾ ಕಮ್ಮಿ. ಹಾ, ಹಾಗಂತ ದೇವರಾಗಿ ಅಂತ ಹೇಳ್ತಿಲ್ಲ, ಮನುಷ್ಯಳಾಗಿ ಮನುಷ್ಯತ್ವವನ್ನು ಕಲ್ತ್ಕೊಳ್ಳಿ. ಕೊಲ್ಲೋರು ಇರೋ ತನಕ ಕಾಪಾಡೋರು ಕೂಡ ಇದ್ದೇ ಇರ್ತಾರೆ. ಮೈಂಡ್ ಇಟ್. ನನ್ನ ಗಂಡನೇ ನನಗೆ ಶತ್ರು ಆಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಮಾತ್ ಕೇಳಿ ಸರ್. ಏನು ಸರ್? ಪ್ಲೀಸ್. ಸೇವಂತಿ, ನೀನು ಸಿಪಾಯಿ ಸಿನಿಮಾ ನೋಡಿಲ್ವಾ? ಆ ಸಿನಿಮಾದಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸೌಂದರ್ಯ ಅವ್ರನ್ನ ಹೆಗಲ ಮೇಲೆ ಹಾಕೊಂಡು ಹೋಗ್ತಾರೆ, ಗೊತ್ತಿಲ್ಲ ನಿನ್ಗೆ? ಅಯ್ಯೋ, ಅದೇನೇ ಇರ್ಲಿ, ನೀವು ನನ್ನ ಮಾತು ಕೇಳಿ, ಮೊದ್ಲು ಇಳಿಸಿ ಕೇಳಿಗೆ. ಅರ್ಜುನ, ಏನಪ್ಪ ಇದು? ನೀವಿಬ್ರು ಇನ್ನೂ ಬಂದಿಲ್ವಲ್ಲ ಅಂತ ನಾವೆಲ್ಲರೂ ಟೆನ್ಷನ್ ಆಗಿದ್ದೀವಿ. ನೀನ್ ನೋಡಿದ್ರೆ ಆರಾಮಾಗಿ ನಿನ್ನ ಹೆಂಡತಿನೋ ತಗೊಂಡ್ಬರ್ತಾ ಇದೀಯಾ. ಏಯ್, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಅಜ್ಜಿ, ನಾನು ಆವಾಗಿಂದ ಹೇಳ್ತಾನೆ ಇದ್ದೀನಿ, ಇವರು ನನ್ನ ಮಾತು ಕೇಳ್ತಿಲ್ಲ. ಅಜ್ಜಿ, ಅದೇನು ಅಂದ್ರೆ? ಏಯ್ ಸಾಕು, ಸುಮ್ನಿರ. ಅಲ್ಲಿ ನೋಡಿದ್ರೆ ಶಾಂತ ಲೇಟ್ ಆಯ್ತು, ಬರ್ಲಿಲ್ಲ ಅಂತ ಬೊಂಬಡಿ ಬಾರಿಸ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಹೆಂಡತಿನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ಯಾ? ಹೌದು ಕಣಪ್ಪ, ಇಷ್ಟೊತ್ತಿಗೆ ನಾವ್ ಆಗ್ಲೇ ಅಲ್ಲಿ ಇರ್ಬೇಕಿತ್ತು. ಅದ ವಿಷಯ ಏನಂತ ಗೊತ್ತಿಲ್ಲದೆ ಯಾಕೆ ಎಲ್ರು ಏನೇನೋ ಮಾತಾಡ್ತಿದ್ದೀರಾ? ಏನ್ ವಿಷಯ ಇರುತ್ತೆ? ಏನು, ನೀನ್ ನಿನ್ ಹೆಂಡತಿಗೆ ಹಣ್ಣು ತಿನ್ಸ್ತಾ ಇರೋದು ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನೋಡು, ಹಾಗೇನಾದ್ರು ನಿನ್ನ ಹೆಂಡತಿಗೆ ಹಣ್ಣು ತಿನ್ಸ್ಬೇಕು ಅನ್ನೋದಾದ್ರೆ ಕಾರಲ್ಲಿ ಹೋಗ್ತಾ ತಿನ್ಸು. ಅದ್ ಸರಿ, ನೀನ್ಯಾಕೆ ಇವಳನ್ನ ಎತ್ಕೊಂಡು ಬರ್ತಾ ಇದೀಯಾ? ಮೊದ್ಲು ಕೆಳಗಿಳಿಸು. ಇಳಿಸೋ. ಅರ್ಜುನ್, ಯಾವುದೇ ಕಾರಣಕ್ಕೂ ಸೇವಂತಿನ ಕೆಳಗಿಳಿಸೋ ಆಗಿಲ್ಲ. ಯಾಕೆ? ಹೆಂಡತಿಗೆ ಹೂ ಮುಡಿಸೋ ಶಾಸ್ತ್ರಕ್ಕೆ ತೋರು ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ
ಅವ್ರು ನಾನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬಾರ್ದಂತೆ. ಹಿಂದಿನ ಕಾಲದಲ್ಲೆಲ್ಲ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಹೋಗೋರಂತೆ, ಅದು ವಾಡಿಕೆ ಕೂಡ, ಅದು ಹೆಂಡತಿ ಕೊಡೋ ಗೌರವ ಅಂತೆ. ಈ ಕಾರಣಕ್ಕೆ ನಮ್ಮ ಅರ್ಜುನ್ ಸೇವಂತಿನ ನೆಲಕ್ಕೂ ಖಾಲಿ ಇಡಕ್ ಬಿಡದೆ ಹೊತ್ಕೊಂಡು ಬಂದಿದ್ದಾನೆ ಅಲ್ವಾ ಅರ್ಜುನ್? ಯಾರಿಗೂ ಇಲ್ದಿರೋ ಹೆಂಡತಿಯನ್ನೊಬ್ಬನಿಗೆ ಇರೋ ತರ ಆಡ್ತಿದ್ದಾನೆ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು? ಇದೇನೋ ಹೊಸ್ತಾಗಿದೆಯಪ್ಪ, ನಾನಂತೂ ಇದುವರೆಗೂ ಕೇಳಲೇ ಇಲ್ಲ ಇವೆಲ್ಲ. ಅಯ್ಯೋ ಭಾವ, ಸಾಮಾನ್ಯವಾಗಿ ಈ ಸಂಪ್ರದಾಯ ಎಲ್ಲಾ ಕಡೆ ಇತ್ತಂತೆ, ಇತ್ತೀಚೆಗೆ ಮಾಯ ಆಗಿದೆ ಅಷ್ಟೇ. ಬೇಕಿದ್ರೆ ಅವನೇ ಕೇಳಿ. ಹೌದಾ, ಈ ವಿಷಯ ನಿನಗೆ ಗೊತ್ತಾಯ್ತು? ಅಪ್ಪ, ನಾನು ಮೊನ್ನೆ ಒಂದು ನಾವೆಲ್ ಓದಿದ್ದೆ, ಅದಕ್ಕೆ ಹಾಗೆ. ಓ, ಅದಕ್ಕ ನೀನ್ ಹೀಗೆಲ್ಲ ಮಾಡ್ತಿರೋದು? ಅಲ್ಲ ಕಣ ಅರ್ಜುನ, ವಿಷಯ ಹೀಗೆ ಅಂತ ಮುಂಚೆನೆ ಹೇಳಿದಿದ್ರೆ ನಾವು ಪಲ್ಲಕ್ಕಿ ರೆಡಿ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಏ ಹೌದು ಕಣ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಾನಿರ್ಬೇಕಾದ್ರೆ ಪಲ್ಲಕ್ಕಿ ಯಾಕೆ? ಸರಿ ಸರಿ, ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೆ, ಇಲ್ಲೇ ನಿಂತಿರ್ತೀವಿ, ಟೈಮ್ ಆಗುತ್ತೆ, ನಡೀರಿ. ಅಯ್ಯೋ ದೇವ್ರೆ ಪರಮಾತ್ಮ, ಈ ಬಿಸ್ತಲ್ ಇವ್ನ ಹೀಗೆ ಹೆತ್ಕೊಂಡು ಕರ್ಕೊಂಡು ಹೋಗ್ತೀಯಾ? ಮೊದ್ಲು ಕರ್ಕೊಂಡು ಹೋಗಿ ಕಾರಲ್ಲಿ ಕೂರ್ಸು. ಏ ಪರವಾಗಿಲ್ಲ ಅಜ್ಜಿ, ನನ್ನ ಹೆಂಡತಿ ನಾನು ಹೀಗೆ ಕರ್ಕೊಂಡು ಹೋಗ್ತೀನಿ. ಸುಮ್ನೆ ಇರೋ ತಲಾಟೆ. ಅಮ್ಮ, ಅರ್ಜುನ ಈ ನಡುವೆ ತುಂಬಾ ಬದಲಾಗಿದ್ದಾನೆ. ಹೂ ಕಣೋ, ಇಷ್ಟು ದೊಡ್ಡ ಲಾಯರ್ ಆಗಿದ್ರು ಇವ್ನು ಇವ್ನ ಬುದ್ಧಿನ ಬಿಟ್ಟಿಲ್ಲ ನೋಡು. ಅವನಿಗೊಂದು ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಕಲ್ಪನಾ, ನೀನ್ ಹೋಗಿ ಬ್ಯಾಗ್ ಎತ್ಕೊಂಡ್ ಬಾ, ಹೊರಡೋಣ. ನಡಿ ಅಮ್ಮ, ಬನ್ನಿ ಬನ್ನಿ. ಸೇವಂತಿನ ಗಂಡ ಎತ್ಕೊಂಡ್ ಬರ್ತಾ ಇದ್ದಾನೆ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಅರ್ಕೆ ಇದೆಯಾ? ಅಲ್ಲ, ದೇವಸ್ಥಾನಕ್ಕೆ ಎತ್ಕೊಂಡು ಹೋಗೋದ್ ನೋಡಿದೀನಿ, ತೌರ್ ಮನೆಗೆ ಎತ್ಕೊಂಡು ಹೋಗೋದ್ ಎಲ್ಲೂ ನೋಡಿಲ್ಲಪ್ಪ ನಾನು. ಸೇವಂತಿ ನೋಡು, ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಹೌದು, ತುಂಬಾ ಒಳ್ಳೆ ಗಂಡ, ಸೇವಂತಿ ಅದೃಷ್ಟ ಮಾಡಿದಾಳೆ. ಅರ್ಜುನ್, ಯಾಕೆ ಸೇವಂತಿನ ಎತ್ಕೊಂಡಿದೀಯಾ? ಶಾಂತ, ಅದೊಂದ್ ದೊಡ್ಡ ಕತೆ, ಹೇಳ್ತಾ ಹೋದ್ರೆ ಒಂದಿನದಲ್ಲಿ ಮುಗಿಯಲ್ಲ. ಅದು ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನಿನ್ ಕಾಟ ಒಂದ್ಬಿಟ್ಟು 20 ಸಲ ಫೋನ್ ಮಾಡ್ತಿದ್ದಲ್ಲ, ಎಷ್ಟೊತ್ತು ಕೊಡ್ತೀರಾ ಎಷ್ಟೊತ್ತು ಕೊಡ್ತೀರಾ ಅಂತ. ಬಂದಿರೋದೇ 3 ಕಿಲೋಮೀಟರ್ ಇಂದ, 100 ಕಿಲೋಮೀಟರ್ ಇಂದ ಬಂದಿರೋ ತರ ಕೇಳ್ತಿದ್ದಾಳೆ. ಅದಿರ್ಲಿ ಶಾಂತ, ಮನೆ ಹೊರಗಡೆ ನಿಲ್ಸ್ ಮಾತಾಡಿಸ್ತೀಯೋ ಅಥವಾ ಮನೆ ಒಳಗೆ ಹೋಗೋ ಪ್ರೋಗ್ರಾಮ್ ಇದೆಯೋ? ಆಯ್ತಾಯ್ತು, ಆರತಿ ಎತ್ತಿ ಒಳಗೆ ಕರ್ಕೊಂತೀನಿ. ಪೂಜಾ, ಅಶ್ವಿನ್ ಎಲ್ಲಿದ್ದಾರೆ ಅಂತ ವಿಚಾರಿಸ್ತೀಯಾ? ಹಾ, ಫೋನ್ ಮಾಡಿದ್ದೆ, ಬರ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಅಬ್ಬಾ, ತುಂಬಾ ದಿನಗಳ ನಂತರ ಇಲ್ಲಿಗೆ ಬರ್ತಾ ಇದ್ವಿ. ಮೋಸ್ಟ್ಲಿ ಹೂ ಮುಡಿಸೋ ಶಾಸ್ತ್ರ ಇರ್ಲಿಲ್ಲ ಅಂದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಬರ್ದೆ ಏನ್ ಮಾಡ್ತೀರಾ ಅಂದ್ರೆ ನನ್ನ ವೇಸ್ಟ್ ಮಾಡಿ ಅಂತ ಹೇಳ್ತಿದ್ಯಾ? ಕರಿದಿದ್ರು ಬಂದಿದ್ದೀರಲ್ಲ. ಅಲ್ರಿ, ಇದು ಹೆಂಗಸ ಶಾಸ್ತ್ರ, ಇಲ್ಲಿ ನಿಮ್ಗೇನ್ರಿ ಕೆಲ್ಸ? ನಾನ್ ಬಂದ್ರೆ ನಿನ್ಗೇನ್ ಸಮಸ್ಯೆ? ಓಹೋಹೋ, ನೀನ್ ಮಾಡೋ ಕಂತ್ರಿ ಕೆಲ್ಸಗಳೆಲ್ಲ ನನ್ ಗೊತ್ತಾಗ್ಬಿಡ್ತಿ ಅಂತ. ಮಾತಿನ ಮೇಲೆ ನಿಗಾ ಇರ್ಲಿ, ಯಾರಾದ್ರೂ ಕೇಳಿಸ್ಕೊಂಡೆ ನಿಜ ಅನ್ಕೊಂಡ್ಬಿಡ್ತಾರೆ. ಆಯ್ತು, ನಡೀರಿ ನಡೀರಿ. ಹುಷಾರು, ಕೂತ್ಕೋ, ಬಂದೇ ಇರಿ. ಅಪ್ಪ, ಶಾಂತ ಒಬ್ಳೆ ಇದ್ರು ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ದೊಡ್ಡದಾಗಿ ಶಾಸ್ತ್ರ ಮಾಡ್ತೀನಿ ಅಂದ್ಮೇಲೆ ಇಷ್ಟು ಮಾಡ್ದ್ರೆ ಹೇಗೆ? ಅವಳ ಜಾಗದಲ್ಲಿ ನಾನು ಇದ್ದಿದ್ರೆ ಇನ್ನು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೆ. ಯಶೋದ, ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅದನ್ನ ನೋಡಿ ಖುಷಿ ಪಡ್ಬೇಕು, ಅದನ್ ಬಿಟ್ಟು ಈ ರೀತಿ ಆಡ್ಕೋಬಾರ್ದು. ಆಡ್ಕೊಳ್ಳೋ ಬುದ್ಧಿ ಹುಟ್ಟತಾನೆ ಬಂದಿದ್ಯಲ್ಲ, ಏನು ಮಾಡಕ್ ಆಗುದಿಲ್ಲ, ಹುಟ್ಕೊಂಡ ಸುಟ್ಟರು ಹೋಗಲ್ಲ ಅಂತಾರಲ್ಲ. ಅಜ್ಜಿ, ನಾವ್ ಬಂದಾಯ್ತು. ಬಂದ್ರ? ಅಯ್ಯೋ, ಶಾಸ್ತ್ರ ಎಲ್ಲ ಮುಗ್ದೋಗಿರದೆ ಅನ್ಕೊಂಡೆ. ಪುಣ್ಯ, ಇನ್ನು ಶುರುನೇ ಆಗಿಲ್ಲ.
ಕರೆಕ್ಟ್ ಟೈಮಿಗೆ ಬಂದಿವಲ್ಲ. ಬಂದ್ರಿ ಬಂದ್ರಿ, ನಿಮ್ ಬರ್ಲಿಲ್ಲ ಅಂದ್ರೆ ಶಾಸ್ತ್ರ ಮಾಡಕ್ಕಾಗತ್ತಾ? ಬರ್ಲೇಬೇಕಪ್ಪ, ಬರ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಹೀಗೆ ಮಾತಾಡ್ತಿರ್ತಿರೋ ಅಥವಾ ಶಾಸ್ತ್ರ ಏನಾದ್ರು ಮಾಡ್ತಿರೋ ಇಲ್ವೋ? ಆಯ್ತು ಆಯ್ತು ಮಾಡೋಣ. ಬಾ ತಗೋ, ಹಾಲು ಕುಡಿ. ಮನೆ ಕಡೆಯಿಂದ ಕೊಡ್ತಾ ಇರೋ ಸೀರೆ. ಹೂ ಮುಟ್ಸೋ ಶಾಸ್ತ್ರಕ್ಕೆ ನೀನ್ ಇದನ್ನೇ ಉಟ್ಕೋಬೇಕು. ಹೋಗು, ಬೇಗ ರೆಡಿ ಆಗ ಬಾ. ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ ಬಾ. ಅರ್ಜುನ, ಸೇವಂತಿನ ರೂಮ್ ವರ್ಗು ಎತ್ಕೊಂಡಿಡಿ. ಇರಮ್ಮ ನಾನು ಎತ್ಕೋಬೇಕು. ಒಳ್ಳೆ ಕೆಲ್ಸ ಕಣ. ಈ ತರ ಮುಂಚೆ ಶಾಸ್ತ್ರ ಇತ್ತ ಅಥವಾ ಅಣ್ಣ ಏನಾದ್ರೂ ಡೌ ಮಾಡ್ತಿದ್ದಾನ? ಈ ಹಿಂದೆ ಇತ್ತಂತೆ ಕಣೋ, ಈಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡಪ್ಪ, ನಿನಗೆ ಸಂಪೂರ್ಣವಾಗಿ ವಿವರಣೆ ಬೇಕು ಅಂದ್ರೆ ಅವನ್ನೇ ಕೇಳ್ಬಿಡು. ಸುಮ್ಮನಿರಿ ಮಾವ, ಯಾಕೆ ಬಲಿಕ ಬಕ್ಕಳಾಗಕ್ಕ?